ಸಿಕ್ಕಾಪಡೆ ಜನ ಕೇಳ್ತಾ ಇದ್ರಿ. ಸೂಪರ್ ಆಗಿದೆ ನೋಡಿ, ಐಫೋನ್ 14 ಬಾಕ್ಸ್ ತೋರಿಸ್ಬಿಡಿ. ಅದು ವಿತ್ ಬಾಕ್ಸ್ ಬಾಕ್ಸ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಇವಾಗ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಹತ್ರ ಹತ್ರ ಬಂದಂಗೆ ಕ್ಯಾಶಿಫೈ ಸ್ಟೋರ್ ಅಲ್ಲಿ ತಿರ್ಗಾ ಹೊಸ ಹೊಸ ಆಫರ್ಸ್ ಎಲ್ಲ ಕೊಡ್ತಿದ್ದಾರೆ. ಸೊ ಅದಕ್ಕೆ ನಾನು ನಿಮಗೆ ಇವಾಗ ಆಫರ್ಸ್ ಎಲ್ಲ ಏನೇನಿದೆ ಮತ್ತೆ ಪ್ರೈಸಿಂಗ್ ಎಲ್ಲ ತೋರಿಸ್ಬೇಕು ಅಂತ ಇವತ್ತು ನಾನು ಬಂದಿರೋದು ಸ್ಪೆಷಲಿ ಬಿ ಟಿ ಎಂ ಕ್ಯಾಶಿಫೈ ಸ್ಟೋರ್ಗೆ. ಸೊ ಬಿ ಟಿ ಎಂ ಕ್ಯಾಶಿಫೈ ಸ್ಟೋರ್ಗೆ ನಿಮಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಸ್ಟಾಕ್ಸ್ ಎಲ್ಲ. ಅಂತೂ ಐಫೋನ್ಸ್ ಅಂತೂ ಸಿಕ್ಕಾಪಡೆ ಸ್ಟಾಕ್ಸ್ ಬಂದಿದೆ. ಸೊ ಇಯರ್ ಎಂಡ್ ಸೇಲ್ ಅಂದರೆ ನಿಮಗೆ ಇವತ್ತಿಂದ ಸ್ಟಾರ್ಟ್ ಆಗಿ 12th ತನಕನೇ ಇರುತ್ತೆ. ನಿಮಗೆ ಆನ್ಲೈನಲ್ಲೂ ಇರುತ್ತೆ, ಆಫ್ಲೈನ್ ಸ್ಟೋರ್ಸ್ ಅಲ್ಲೂ ಇರುತ್ತೆ. ಸೊ ಬೆಂಗಳೂರಲ್ಲೂ ಸುಮಾರು ಎಲ್ಲ ಕ್ಯಾಶಿಫೈ ಸ್ಟೋರ್ಸ್ ಅಲ್ಲೂ ಆಫರ್ಸ್ ಇರುತ್ತೆ. ಬೆಂಗಳೂರು ಮಾತ್ರ ಅಲ್ಲ, ನಿಮಗೆ ಬೆಳಗಾಂ ತೊಗೊಂಡ್ರೆ ಮತ್ತೆ ಹುಬ್ಳಿ ತೊಗೊಂಡ್ರೆ ಎಲ್ಲ ಕಡೆನೂ ನಿಮಗೆ ಕ್ಯಾಶಿಫೈ ಸೇಮ್ ಆಫರ್ಸೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ನೀವು ಆನ್ಲೈನಲ್ಲಿ ಕೂಡ ಚೆಕ್ ಮಾಡ್ಕೊಬೋದು. ಸೊ ಇವತ್ತಂತೂ ನೋಡ್ಬೋದು, ಲೈಕ್ ಸ್ಪೆಷಲಿ ನಿಮಗೆ ಐಫೋನ್ 14, ಐಫೋನ್ 13 ಮತ್ತೆ ನಿಮಗೆ ಲೈಕ್ 12 ಪ್ರೊ ಎಷ್ಟೊಂದು ಸ್ಟಾಕ್ಸ್ ಇದೆ ನೋಡಿ. ಕಲರ್ ಕಲರ್ ಐಫೋನ್ಸು ನೋಡಿ, ಇದೆಲ್ಲ ನೋಡಿ ಹೆಂಗಿದೆ ಅಂತ. ಸೂಪರ್ ಆಗಿದೆ, ಸೂಪರ್ ಪ್ರೀಮಿಯಂ ಫೋನ್ಸು. ಐಫೋನ್ ಸಿಕ್ಕಾಪಡೆ ಜನ ಕೇಳ್ತಾ ಇದ್ರಿ. ಸೊ ಇವತ್ತೇನಂದ್ರೆ ಇಯರ್ ಆ್ಯಂಡ್ ಸೇಲ್ ಬಂದ್ಬಿಟ್ಟು ಐಫೋನ್ XR, ಐಫೋನ್ 11, ಐಫೋನ್ 12 ಮತ್ತೆ ಪೋಕೋ F1 ಮತ್ತೆ ಐಫೋನ್ 8 ಇದಕ್ಕೆಲ್ಲ ಅಂತೂ ತುಂಬಾನೇ ಆಫರ್ಸ್ ಇದೆ. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಮುಂದೆ ನೋಡ್ತಿರ್ಬೋದು ಮುನವರ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಸರ್ ಇವಾಗ ಇತ್ತೀಚೆಗೆ ಆಫರ್ಸ್ ಮೇಲೆ ಆಫರ್ಸ್ ಕೊಡ್ತಾ ಇರೋ, ಲಾಸ್ಟ್ ಬ್ಲಾಕ್ ಫ್ರೈಡೇ ಸೇಲ್ ಆಫರ್ ಅಂತ ಇತ್ತು, ಇವಾಗ ಇಯರ್ ಆ್ಯಂಡ್ ಸೇಲ್ ಅಂತ ಏನು ವಿಷಯ? ಕಸ್ಟಮರ್ಸ್ಗೆ ಏನಂದ್ರೆ ಆಫರ್ಸ್ ಫಸ್ಟ್ ಆನ್ಲೈನ್ ಅಲ್ಲಿ ಇತ್ತು. ಇವಾಗ ಅಮೆಝಾನ್ ಫ್ಲಿಪ್ಕಾರ್ಟ್ ನಲ್ಲಿ ಬಿಗ್ ಬಿಲಿಯನ್ ಡೇಸ್ ಯಾವ ತರ ನಡೀತಾ ಇರುತ್ತೆ ಸೇಮ್ ಅದೇ ತರ ಕ್ಯಾಶಿಫೈದಲ್ಲಿ ಸೇಮ್ ಅದೇ ತರ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಇವಾಗ ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ಬ್ಲಾಕ್ ಫ್ರೈಡೇ ಆಫರ್ ಇತ್ತು, ಸುಮಾರು ಕಸ್ಟಮರ್ಗಳು ನಮ್ದು ಈ ಬೇರೆ ಕಡೆಯಿಂದ ಬಂದು ತಗೊಂಡು ಎಬ್ಬಿ ಸೇಲ್ ಇತ್ತು. ಸೊ ಇವಾಗ ಬಂದ್ಬಿಟ್ಟು ತಿರ್ಗಾ ಕ್ರಿಸ್ಮಸ್ ನ್ಯೂ ಇಯರ್ ಬರ್ತಾ ಇದೆ ಅಂತ ತಿರ್ಗಾ ಸ್ಟಾರ್ಟ್ ಮಾಡಿದೀರಾ. ಸೊ ಐಫೋನ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಈ ಲಾಟ್ ನಲ್ಲಿ. ಏನ್ ಬಂದಿದೆ ಕಸ್ಟಮರ್ಸ್ಗೆ, ಬರೀ ಐಫೋನ್ ಲವರ್ಸ್ ಗೆ ಹೆವಿ ಐಫೋನ್ ಸ್ಟಾಕ್ ಬಂದಿದೆ. ಮಾಮೂಲಿ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡೋನು ಇವಾಗ ಐಫೋನ್ ಹೋಗ್ಬೋದು. ಆ ತರ ಆಫರ್ ಆ ತರ ಪ್ರೈಸಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಮುಚ್ಕೊಂಡು ಕಸ್ಟಮರ್ಗಳು ಐಫೋನ್ ಗೆ ಹೋಗ್ಬೋದು. ಇವಾಗ ಫೋನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿ ಸರ್. ಫೋನ್ ಬಗ್ಗೆ ಡೀಟೇಲ್ ಅಂದ್ರೆ ನೋಡಿ, ಇದು ಐಫೋನ್ XR, ನಿನ್ನೆ ತನಕ ಈ ಪ್ರೈಸ್ ಬಂದ್ಬಿಟ್ಟು 27 ಇತ್ತು, ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು 22 ಸಿಗ್ತಾ ಇದೆ. ಕಸ್ಟಮರ್ ಗೆ 5000 ರುಪೀಸ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಬರೀ 12 ತನಕ. ಓಕೆ, ಇನ್ನೊಂದು ಬರ್ತೀರಂದ್ರೆ ಐಫೋನ್ 11 ನಾವು ಲಾಸ್ಟ್ ಟೈಮ್ ಇವಾಗಲೂ ಫೋನ್ 30,000 ಇದೆ, ನಮ್ಮ ಹತ್ರ ಬಂದ್ಬಿಟ್ಟು ಬರೀ 27,000 ಸಿಗ್ತಾ ಇದೆ. ಐಫೋನ್ 11 64 GB, 30,000 ನಿಮ್ಗೆ 120 GB ಸಿಗುತ್ತೆ ಸ್ಟಾಕ್. ಸೂಪರ್ ಸರ್. ಇದೆಲ್ಲ ವಿತ್ ಬಾಕ್ಸ್ ಬರುತ್ತೆ? ವಿತ್ ಬಾಕ್ಸ್ ಬರುತ್ತೆ, ವಿತ್ 6 months ವಾರಂಟಿ. ಕಸ್ಟಮರ್ ಆರಾಮಾಗಿ ಐಫೋನ್ ಈ ಟೈಮ್ ಪರ್ಚೇಸ್ ಮಾಡಬಹುದು ಸರ್. ಇನ್ನೊಂದು ಬಂದ್ಬಿಟ್ಟು ಐಫೋನ್ 14 ಬರೀ ನಿಮ್ಗೆ 65,000 ಸಿಗುತ್ತೆ. ಐಫೋನ್ 14 ಬಂದಿದೆ, ಆಕ್ಚುಲಿ ಸೂಪರ್ ಆಗಿದೆ ನೋಡಿ. ಐಫೋನ್ 14 ಬಾಕ್ಸ್ ತೋರಿಸ್ಬಿಡಿ, ಅದು ವಿತ್ ಬಾಕ್ಸ್ ಬಾಕ್ಸ್ ವಿತ್ ವಾರಂಟಿ, ಆಪಲ್ ವಾರಂಟಿನೇ ಕೊಡ್ತೀನಿ ಸರ್. ಓಕೆ, ಸೂಪರ್. ಕಸ್ಟಮರ್ ಆರಾಮಾಗಿ ಯೂಸ್ ಮಾಡಬಹುದು. ಅದು ಓಪನ್ ಬಾಕ್ಸ್ ಆಗಿರುತ್ತೆ? ಓಪನ್ ಬಾಕ್ಸ್ ಇರುತ್ತೆ. ಬ್ಯಾಟ್ರಿ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಅದ್ರ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ಬಿಡ್ತೀನಿ ನಿಮ್ಗೆ. ಓಕೆ, 100 ಇದೆಯಾ? ಕಸ್ಟಮರ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಐಫೋನ್ 12 ಪ್ರೊ ಮ್ಯಾಕ್ಸ್ ಬಂದ್ಬಿಟ್ಟು 1 lakh ಏನೋ ಇದೆ, ನಮ್ಮ ಹತ್ರ ಬಂದ್ಬಿಟ್ಟು ಬರೀ 68,000 ಸಿಗುತ್ತೆ. 68,000 ಬ್ರ್ಯಾಂಡ್ ನ್ಯೂ, ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್. ಕಸ್ಟಮರ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು, ತಗೋಬಹುದು. ಇನ್ನೊಂದು ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಐಫೋನ್ 12 ಪ್ರೊ ಬರೀ ನಿಮ್ಗೆ 52,000 ಸಿಗುತ್ತೆ. 52,000 ನೋಡಿ, ಗೋಲ್ಡ್ ಕಲರ್ ಹೆಂಗಿದೆ ಅಂತ. ಹೆಂಗ್ಸ್ಕರ ಅದು ಒಂದು ಸ್ಕ್ರಾಚ್ ಇಲ್ಲ ಹಿಂಗೆ ಅಂತ ಎಲ್ಲ ಈ ಬಂದಿರೋದು ಲಾಟ್ ಇವಾಗ ವಿತೌಟ್ ಸ್ಕ್ರಾಚು. ಕಸ್ಟಮರ್ ಅದೇ ಹೇಳ್ತಿದ್ದೀನಲ್ಲ, ನಾವೇ ಆಸ್ ಎ ಎಂಪ್ಲಾಯ್ ನಾವೇ ಪರ್ಚೇಸ್ ಮಾಡ್ತಾ ಇದೀವಿ ಕ್ಯಾಶಿಫೈದಲ್ಲಿ. ನಮ್ಮ ಫೋನ್ಗಳು ಸೆಲ್ ಮಾಡಿಬಿಟ್ಟು ಏನಾಗಂದ್ರೆ ಪ್ರೈಸಿಂಗ್ ಆ ಥರ ಕೊಟ್ಟಿದ್ದಾರೆ ಕಸ್ಟಮರ್ಸ್ಗಾಗಲಿ ಎಂಪ್ಲಾಯೀಸ್ಗಾಗಲಿ. ಲೈಕ್ ಅಮೆಝಾನ್ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಯಾವ ಥರ, ಆ ಥರ ನಮ್ದು ಕ್ಯಾಶಿಫೈದು ಬಿಗ್ ಬಿಲಿಯನ್ ಡೇಸ್ ಥರನೇ ಇದು. ಕಸ್ಟಮರ್ ಕಣ್ಣು ಮುಚ್ಕೊಂಡು ಬರ್ಬೋದು, ಆನ್ಲೈನ್ ಆಫ್ಲೈನ್ ಎರಡೂ ಕಡೆ ಸೇಮ್ ಪ್ರೈಸ್ಗೆ ಸಿಗುತ್ತೆ. ಸೂಪರ್. ಕಸ್ಟಮರ್ ಇವಾಗ ಆನ್ಲೈನಲ್ಲಿ ಫೋನ್ ನೋಡ್ಬಿಟ್ಟು ಸ್ವಲ್ಪ ಜನ ಕಸ್ಟಮರ್ ಆನ್ಲೈನ್ ಟ್ರಸ್ಟ್ ಮಾಡಲ್ಲ, ಆನ್ಲೈನ್ ಕ್ಯಾಶಿಫೈ ವೆಬ್ಸೈಟ್ನಲ್ಲಿ ನೋಡ್ಬಿಟ್ಟು ಇಲ್ಲಿ ಬರ್ತಾರೆ. ಸೇಮ್ ಪ್ರೈಸ್ಗೆ ಕಸ್ಟಮರ್ಗೂ ನಾವು ಇಲ್ಲೇ ಸೇಮ್ ಪ್ರೈಸ್ ಕೊಡ್ತೀವಿ, ಮ್ಯಾಚ್ ಮಾಡ್ತೀವಿ. ಆನ್ಲೈನ್ ಏನು ಪ್ರೈಸ್ ಇದೆ ಅದೇ ಪ್ರೈಸ್ಗೆ ಮ್ಯಾಚ್ ಮಾಡಿ ಕೊಡ್ತೀವಿ ಕಸ್ಟಮರ್ಗೆ. ಸೂಪರ್ ಸರ್. ಓಕೆ, ಇನ್ನು ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಕಲರ್ಸ್ ಇದೆ. ಐಫೋನ್ XR ಬ್ಲ್ಯಾಕ್ ಇದೆ, ಕೋರಲ್ ಇದೆ, ರೆಡ್ ಇದೆ. ಓಕೆ, 11 ಎಲ್ಲ ಕಲರ್ಸ್ ಅವೈಲೇಬಲ್ ಇದೆ. ಐಫೋನ್ 8 ಎಷ್ಟಾಗ್ಬೋದು ಸರ್?
ಐಫೋನ್ 8 ಬಂದ್ಬಿಟ್ಟು ನಾರ್ಮಲ್ ಪ್ರೈಸ್ ನಾವು 17,000-16,000 ಸೇಲ್ ಮಾಡ್ತಾ ಇದೀವಿ, ಬರೀ ಇವಾಗ ಬಂದ್ಬಿಟ್ಟು 13,990 ಸೇಲ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಅದಕ್ಕೆ 4,000 ರುಪೀಸ್ ಇನ್ಸ್ಟೆಂಟ್ ಆಫ್ ಕೊಡ್ತಾ ಇದೀರಾ. ಐಫೋನ್ ಎಕ್ಸ್ ಆರ್, ಐಫೋನ್ 11, ಐಫೋನ್ 8, ರೆಡ್ಮಿ ನಲ್ಲಿ ಪೋಕೋ F1 ಬಂದ್ಬಿಟ್ಟು 12,000 ರೂಪಾಯಿ ಸೇಲ್ ಮಾಡ್ತಾ ಇದೀವಿ, ಬರೀ ಇವಾಗ 7,999 ಗೆ ಕೊಡ್ತಾ ಇದೀವಿ. ಸೂಪರ್. ಟಿಲ್ 12 ಇದು ಆಫರ್ ಇದು, 12 ತನಕ ಇರುತ್ತೆ, ಡಿಸೆಂಬರ್ 12 ತನಕ ಕಸ್ಟಮರ್ ಪರ್ಚೇಸ್ ಮಾಡಬಹುದು. ಓಕೆ ಸರ್, ನೆಕ್ಸ್ಟ್ ಆಂಡ್ರಾಯ್ಡ್ಸ್ ಅಲ್ಲಿ ಏನೇನಿದೆ? ಆಂಡ್ರಾಯ್ಡ್ಸ್ ಅಲ್ಲಿ ಬರ್ತೀರಾ ಅಂದ್ರೆ ನಿಮಗೆ ಒನ್ ಪ್ಲಸ್ 9R ಇದೆ, ಇದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದು 32,000 ಸಿಗುತ್ತೆ. 32,000 ಪ್ಲಸ್ 9R, ಸೂಪರ್ ಆಗಿದೆ. ಕಸ್ಟಮರ್ ಬಂದ್ರು ಪ್ರೈಸಿಂಗ್ ಮಾಡ್ಕೊಡ್ತೀನಿ ಕಸ್ಟಮರ್ಸ್ ಗೆ. ಇದಕ್ಕೂ 5% ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಇದೆ. ಆಂಡ್ರಾಯ್ಡ್ ಗೂ 5% ಡಿಸ್ಕೌಂಟ್ ಇದೆ. ಕಸ್ಟಮರ್ಸ್ ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಕಸ್ಟಮರ್ಸ್ ಆಲ್ರೆಡಿ ನನ್ಗೂ ನೋಡಿದ್ದಾರೆ, ನಮ್ ಸ್ಟೋರ್ಗೂ ನೋಡಿದ್ದಾರೆ. ಬಟ್ ಏನ್ ಹೇಳ್ತೀನಿ ಕಸ್ಟಮರ್ ಗೆ, ಡೈರೆಕ್ಟ್ ಸ್ಟೋರ್ ಗೆ ವಿಸಿಟ್ ಮಾಡಿ, ಬೇಜಾನ್ ಆಫರ್ಸ್ ಇದೆ, ಆಪ್ಷನ್ಸ್ ಇದೆ, ಬೇಜಾನ್ ಡಿಸ್ಕೌಂಟ್ಸ್ ಇದೆ. ಆರಾಮಾಗಿ ಹೊಸ ಫೋನ್ ಹೋಗೋ ಬದಲು ನಿಮ್ಗೆ ಹೊಸ ತರಾನೇ ವಿತ್ 6 months ವಾರಂಟಿ ಕೊಡ್ತಾ ಇದೀವಿ, ಆರಾಮಾಗಿ ಯೂಸ್ ಮಾಡಬಹುದು. ಇನ್ನೊಂದು ಏನಂತ ಹೇಳಿ, ಡೆಲಿವರಿ ಪರ್ಸನ್ಸ್ ಜೊಮ್ಯಾಟೋ ಸ್ವಿಗ್ಗಿ ಯಾರು ಮಾಡ್ತವ್ರೆ, ಒಬ್ಬ ಕೆಲಸ ಇರಲ್ಲ ಅವ್ರಿಗೆ, ಮೊಬೈಲ್ ಪರ್ಚೇಸ್ ಮಾಡ್ಬೇಕಲ್ಲ, EMI ತಗೋಬೇಕಂತ ಹುಡುಕ್ತಾ ಇರ್ತಾರೆ ಫ್ರೆಂಡ್ಸ್ ಗೆ, EMI ಯಾರು ಕೊಡಲ್ಲ ಅಂತ. ಬಟ್ ನಾನು ಅವ್ರಿಗೆ ಏನ್ ಸಜೆಸ್ಟ್ ಮಾಡಿದ್ರೆ, ಕ್ಯಾಶ್ ಬ್ಯಾಕ್ ಬನ್ನಿ. ಏನ್ ನಿಮ್ಗೆ ಆನ್ಲೈನ್ ಪ್ರೈಸ್ ಏನಿದೆ ಅದ್ರ ಮೇಲೆ 50% ನಾವು ಕೊಡ್ತಾ ಇದೀವಿ. ನ್ಯೂ ಫೋನ್ ಹಾಫ್ ಪ್ರೈಸ್ ಅಂತ ನಮ್ದು ಕಾನ್ಸೆಪ್ಟ್ ಇರೋದು. ಕಸ್ಟಮರ್ ಆಲ್ಮೋಸ್ಟ್ ಲೈಕ್ 15,000 ಫೋನ್ ನಮ್ಮ ಹತ್ರ ಬರೀ 9,000 ಪರ್ಚೇಸ್ ಮಾಡಿ ಆನ್ಲೈನ್ ಡೆಲಿವರಿ ಜಾಬ್ಸ್ ಸ್ಟಾರ್ಟ್ ಮಾಡ್ಕೋಬಹುದು. ಸೂಪರ್ ಸೂಪರ್, ಆರಾಮಾಗಿ ಕಸ್ಟಮರ್. ಇನ್ನೊಂದು ಏನಂದ್ರೆ, EMI ಅಂತ ಕೇಳ್ತಾ ಇರ್ತಾರೆ, EMI ಆಪ್ಷನ್ಸ್ ಕೊಡ್ತೀನಿ. ಲೈಕ್ ಜಸ್ಟ್ ಮನಿ ಫೈನಾನ್ಸ್ ಅಂತ ನಮ್ದೇ EMI ಇದೆ, ಆನ್ಲೈನ್ ಮಾಡಬಹುದು ಕಸ್ಟಮರ್, ಇಲ್ಲೂ ಇದು ಮಾಡ್ಬೋದು. ಜಸ್ಟ್ ಮನಿ ಇದೆ, ಡೆಬಿಟ್ ಕಾರ್ಡ್ EMI, ಕ್ರೆಡಿಟ್ ಕಾರ್ಡ್ EMI, ಕಸ್ಟಮರ್ಸ್ ಗೆ ಇನ್ಸ್ಟೆಂಟ್ EMI ಆಪ್ಷನ್ಸ್ ಕೊಡ್ತೀವಿ. ಓಕೆ, ಅದ್ಯಾವುದು 1 rupee EMI? 1 rupee EMI ಸ್ವೈಪ್ ಮಾಡಿದ್ರೆ ನಿಮ್ಗೆ ಲೈಕ್ ಡೆಬಿಟ್ ಕಾರ್ಡ್ EMI, ಅದಕ್ಕೆ ಕೋಟಕ್ ಮಹೀಂದ್ರಾ ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್, SBI ಬ್ಯಾಂಕ್, ಈ 4 ಬ್ಯಾಂಕ್ ಡೆಬಿಟ್ ಕಾರ್ಡ್ ಇದ್ರೆ ನಿಮ್ಗೆ, ಲೈಕ್ ರೂಪೇ ಕಾರ್ಡ್ ಎಕ್ಸೆಪ್ಟ್ ಮಾಡಲ್ಲ, ವೀಸಾ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಆಟೋಮೆಟಿಕ್ ಸ್ವೈಪ್ ಮಾಡಿದ ತಕ್ಷಣ 1 rupee ಸ್ವೈಪ್ ಆಗಿದ್ರೆ EMI ಕನ್ವರ್ಟ್ ಆಗ್ಬಿಡುತ್ತೆ. ಓಕೆ, ಇನ್ನ ಎಷ್ಟೊಂದು ಜನ ಬಜಾಜ್ ಫೈನಾನ್ಸ್? ಬಜಾಜ್ ಫೈನಾನ್ಸ್ ನಾವು ಎಕ್ಸೆಪ್ಟ್ ಮಾಡಲ್ಲ, ಬಿಕಾಸ್ ಇದು ಸೆಕೆಂಡ್ ಹ್ಯಾಂಡ್ ಫೋನ್ಸ್. ಸೊ ಬಜಾಜ್ ಫೈನಾನ್ಸ್ ಎಕ್ಸೆಪ್ಟ್ ಮಾಡಲ್ಲ. ಜಸ್ಟ್ ಮನಿ ಅಂತ ನಮ್ದೇ ಇದೆ, ಕಸ್ಟಮರ್ ಜಸ್ಟ್ ಮನಿಯಲ್ಲಿ ಆರಾಮಾಗಿ ಬಂದು ಪರ್ಚೇಸ್ ಮಾಡಬಹುದು. ಓಕೆ ಸರ್, ನೆಕ್ಸ್ಟ್ ಈ ಫೋನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿ ಸರ್. ನೆಕ್ಸ್ಟ್ ಈ ಫೋನ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಲೈಕ್ S21 Plus. ಇದು ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ 48,000 ಇದೆ. ಹೊಸ ಬಂದ್ಬಿಟ್ಟು ಆಲ್ಮೋಸ್ಟ್ 90,000 ಲಾಂಚ್ ಆಗಿದ್ದು, ನಮ್ಮ ಹತ್ರ ಬಂದ್ಬಿಟ್ಟು ಬರೀ 48,000 ಸಿಗುತ್ತೆ ನಿಮ್ಗೆ, ವಿತ್ ಒರಿಜಿನಲ್ ಬಾಕ್ಸ್, ವಿತ್ 6 months ವಾರಂಟಿ ಕೊಡ್ತೀನಿ, ಲೈಕ್ ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್. ಪ್ರೈಸ್ ಚಾಲೆಂಜ್ ಸರ್, ಪ್ಯಾನ್ ಇಂಡಿಯಾದಲ್ಲಿ ಯಾರು ಇವಾಗ ಕ್ಯಾಶ್ಬ್ಯಾಕ್ಗೆ ಬೀಟ್ ಮಾಡಕ್ ಚಾನ್ಸ್ ಇಲ್ಲ ಪ್ರೈಸಿಂಗ್ ನಲ್ಲಿ. ಏನಕ್ಕಂತ ಹೇಳಿದ್ರೆ, ಕಸ್ಟಮರ್ಸ್ ಗೆ ಡೈರೆಕ್ಟ್ ಆಗಿ ಪ್ರೈಸಿಂಗ್ ಡಿಸ್ಕೌಂಟ್ ಕೊಡ್ತಾರೆ. ಏನ್ ಆಚೆ ಡೀಲರ್ ಗಳಲ್ಲಿ ಸೇಲ್ ಮಾಡ್ತಾ ಇರೋ ಅದೇ ಪ್ರೈಸ್ ಕಸ್ಟಮರ್ ಗೆ ಹೋಗ್ಬೇಕು ಅಂತ ಕಂಪನಿ ಕಾನ್ಸೆಪ್ಟ್ ಮಾಡಿದ್ದಾರೆ. ಒಳ್ಳೆ ಆಫರ್ಸ್ ಕಸ್ಟಮರ್ ಗೆ, ಒಳ್ಳೆ ಬೆನಿಫಿಟ್ ಕೂಡ ಆರಾಮಾಗಿ. ಇಲ್ಲ ಕಸ್ಟಮರ್ ಏನ್ ಮಾಡಿದ್ರು, ಸೆಕೆಂಡ್ ಹ್ಯಾಂಡ್ ಒಳಗಡೆ ಪಾರ್ಟ್ಸ್ ಏನಾದ್ರು ಚೇಂಜ್ ಮಾಡಿರ್ತಾರೆ, ಏನು ಭಯ ಕೊಡಂಗ್ ಏನಿಲ್ಲ. ಏನಿದ್ರು ನಮ್ದು ಸ್ಟೋರ್ಸ್ ಎಲ್ಲಾ ಕಡೆ, ಆಲ್ ಓವರ್ ಕರ್ನಾಟಕ ಇದೆ. ಇವ ಜಾಸ್ತಿ ಸ್ಟೋರ್ಸ್ ಬೆಂಗಳೂರಿನಲ್ಲಿ ಇತ್ತು, ಇವಾಗ ನಾವು ಆಲ್ಮೋಸ್ಟ್ ಔಟ್ ಆಫ್ ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿ ಓಪನ್ ಮಾಡಿದ್ವಿ. ಲೈಕ್ ಹುಬ್ಳಿನಲ್ಲಿ ಐತೆ, ಹಾಸನ್ ಐತೆ, ಬೆಲ್ಗಾಮ್ ಐತೆ, ಚಿಕ್ಕಮಂಗ್ಳೂರು, ಮಂಗಳೂರು, ಮೈಸೂರು, ಮೈಸೂರು ಎಲ್ಲಾ ಕಡೆ ಕಸ್ಟಮರ್ಸ್ ಡಿವೈಡ್ ಮಾಡಿ ಆರಾಮಾಗಿ ವ್ಯಾರಂಟಿಗೂ ಅಲ್ಲೇ ಹೋಗ್ಬೋದು, ಪರ್ಚೇಸ್ ಮಾಡ್ಬೇಕು ಅಲ್ಲೇ ಹೋಗ್ಬೋದು. ಓಕೆ ಸರ್, ಓಕೆ. ಸೊ ನೆಕ್ಸ್ಟ್ ಇದು ನೋಡ್ಬೋದು, ಇದು ಹೋಗ್ಬಿಟ್ಟು ಅಂದ್ರೆ ನಿಮ್ಗೆ ರೆಡ್ಮಿ ನೋಟ್ 9 ಪ್ರೊ ಮ್ಯಾಕ್ಸ್ ಹೊಸದ್ ಬಂದ್ಬಿಟ್ಟು 19,000, ನಮ್ಮ ಹತ್ರ ಬಂದ್ಬಿಟ್ಟು ಬರೀ 12,000 ಸಿಗುತ್ತೆ. 12,000 ಸಿಗುತ್ತೆ. ಓಕೆ, ಇದಲ್ಲ ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಲೈಕ್ EMI 11X ಲಾಂಚ್ ಆಗಿದ್ದು 39,000, ನಮ್ಮ ಹತ್ರ ಬಂದ್ಬಿಟ್ಟು ಬರೀ ನಿಮ್ಗೆ 26,000 ಸಿಗುತ್ತೆ. ಕಸ್ಟಮರ್ಗೆ ನೆಗೋಷಿಯಬಲ್ ಪ್ರೈಸ್ ಮಾಡ್ಕೊಡ್ತೀನಿ. ಅವ್ನ ಕಸ್ಟಮರ್ಗಳು ಇದೇ ಪ್ರೈಸ್ಗಳು ನೋಡ್ಬಿಟ್ಟು ಕೇಳ್ತಾರೆ. ಪವನ್ ಟಾಕ್ ಚಾನಲ್ ನೋಡ್ಕೊಂಡ್ಬಿಟ್ಟು ಆಂಡ್ರಾಯ್ಡ್ಗೆ 5%, ಐಫೋನ್ಗೆ ಏನು ಡಿಸ್ಕೌಂಟ್ ಇದೆ ಅದು ಮಾಮೂಲಿ ಡಿಸ್ಕೌಂಟ್ ಬಂದೇ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ಸರ್. ನೆಕ್ಸ್ಟ್ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಪೋಕೋ X3 Pro, ಇದು ಬಂದ್ಬಿಟ್ಟು ನಿಮಗೆ ಹೊಸದು ವಿತ್ ಬಾಕ್ಸ್ ಬರುತ್ತೆ ನಿಮಗೆ, 8 GB 128 GB ಲಾಂಚ್ ಆಗಿದ್ದು ನಿಮಗೆ ಆಲ್ಮೋಸ್ಟ್ ಲೈಕ್ ಪ್ರೈಸಿಂಗ್ ಬಂದ್ಬಿಟ್ಟು 31,999 ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು 22,000 ಸಿಗುತ್ತೆ. ಸೂಪರ್. ಫಸ್ಟ್ 4 cameras, ಸ್ಕ್ವಾಡ್ ಕ್ಯಾಮ್ರಾ ಬರುತ್ತೆ, 48 MP ಕ್ಯಾಮ್ರಾ, ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್, ಒರಿಜಿನಲ್ ಬಾಕ್ಸ್ ವಿತ್ ಒರಿಜಿನಲ್ ಆಕ್ಸೆಸರೀಸ್, ಇದಕ್ಕೂ ವಿತ್ 6 months ವಾರಂಟಿ ಬರುತ್ತೆ. ಸ್ಟಾಕ್ಸ್ ಅದಕ್ಕೆ ಬೇಜಾನ್ ಐತೆ ಸರ್, ಕಸ್ಟಮರ್ಗಳು ಬಂದ್ರೆ ಕೊಡಕ್ ಹೆವಿ ಸ್ಟಾಕ್ ಐತೆ, ಬಟ್ ಜಾಗ ಕಮ್ಮಿ ಇದೆ ಅಂತ ಇಲ್ಲಿ ಇಕ್ಕಿದೀವಿ. ಕಸ್ಟಮರ್ ವಿಸಿಟ್ ಮಾಡಿ ಆರಾಮಾಗಿ ತಗೊಂಡು. ಒನ್ ಪ್ಲಸ್ 9R, ಇದು ಬಂದ್ಬಿಟ್ಟು ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 43,999, ನಮ್ಮ ಹತ್ರ ಬರೀ ಬರೀ 29,990 ಕೊಡ್ತೀನಿ, 30,000 ಸಿಗುತ್ತೆ. 30,000 ವಿತ್ ಒರಿಜಿನಲ್ ಬಾಕ್ಸ್ ವಿತ್ ಒರಿಜಿನಲ್ ಆಕ್ಸೆಸರೀಸ್. ಓಕೆ, ವಿವೋ ಇದೆಯಲ್ಲ ಸರ್, ವಿವೋ ಬಂದ್ಬಿಟ್ಟು ಇದು ನಿಮ್ಗೆ ಆಲ್ಮೋಸ್ಟ್ ಲೈಕ್ X80 ಹೊಸದ್ ಬಂದ್ಬಿಟ್ಟು ನಿಮ್ಗೆ 59,000 ಆಗಿದೆ, ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಲೈಕ್ 49,500 ಆಗುತ್ತೆ. ಇದೇನಕ್ಕಂದ್ರೆ ಓಪನ್ ಬಾಕ್ಸ್, ನ್ಯೂಲಿ ಲಾಂಚ್ ಡಿವೈಸ್, ಈ ಇಯರ್ ಲಾಂಚ್ ಆಗಿರೋದು.
ಇನ್ನ ಬ್ರ್ಯಾಂಡ್ ವಾರಂಟಿನಲ್ಲೇ ಇದೆ, ಬ್ರ್ಯಾಂಡ್ ವಾರಂಟಿಯಲ್ಲೇ ಬಂದ್ಬಿಡುತ್ತೆ. ಓಕೆ ಸರ್, ಇವಾಗ ಒಂದು ಗೇಮಿಂಗ್ ಫೋನ್ ಅಂದ್ರೆ ಒಂದು 15,000 ಒಳಗೆ ಆತರ ಗೇಮಿಂಗ್ ಫೋನ್ ಹೋಗ್ತೀರಾ ಅಂತ ಹೇಳಿದ್ರೆ ಕಸ್ಟಮರ್ಗೆ ನಾನು ಸಜೆಸ್ಟ್ ಮಾಡೋದು ಇಷ್ಟೇ, ಒನ್ ಪ್ಲಸ್ ಹೋಗ್ಬೋದು, ಇನ್ನೊಂದು ಅಂದ್ರೆ ರೆಡ್ಮಿನಲ್ಲಿ ಹೋಗ್ಬೋದು. ಕಸ್ಟಮರ್ಗೆ ರೆಡ್ಮಿನಲ್ಲಿ ಹೋಗ್ತೀರಾ ಅಂದ್ರೆ ಗೇಮಿಂಗ್ ಫೋನು, ವಿವೋದಲ್ಲಿ ಎಲ್ಲ ಇವಾಗ ಎಲ್ಲ ಬರ್ತಾರೋದೆ ಗೇಮಿಂಗ್ ಫೋನ್ ಸರ್. ಅವ್ರು ಕಸ್ಟಮರ್ ಆರಾಮಾಗಿ ಕಸ್ಟಮೈಸ್, ಇವಾಗ ನೋಡಿ ವಿವೋನಲ್ಲಿ ಫಸ್ಟ್ ಗೇಮಿಂಗ್ ಫೋನ್ ಬರ್ತಾ ಇಲ್ಲ, ಇವಾಗ ಪಬ್ಜಿಗೋಸ್ಕರ ಅಂತಾನೆ ಗೇಮಿಂಗ್ ಮಾಡಿದ್ರೆ. ವಿವೋ ಓಪೋ ನಲ್ಲಿ ಒಂದು ಹೊಸ ಆಪ್ಷನ್ ಕ್ರಿಯೇಟ್ ಮಾಡಿಬಿಟ್ರೆ, ಸೆಟ್ಟಿಂಗ್ಸ್ ಅಲ್ಲಿ ನೀವು ಆನ್ ಮಾಡಿಬಿಟ್ರೆ ಆಟೋಮೆಟಿಕ್ ನಾರ್ಮಲ್ ಫೋನ್ ಇಂದ ಗೇಮಿಂಗ್ ಕನ್ವರ್ಟ್ ಆಗುತ್ತೆ. ಇವಾಗ ಎಲ್ಲ ಆಪ್ಷನ್ ಸಾಫ್ಟ್ವೇರ್ ಡೆವಲಪ್ ಆಗಿಬಿಟ್ಟಿದೆ. ಸಪೋಸ್ ಫಸ್ಟ್ ಏನಂದ್ರೆ ಒಂದು ಲಾಸ್ಟ್ ಇಯರ್ ಅಂದ್ರೆ ಕಸ್ಟಮರ್ಗಳು ಅದೇ ಫೋನ್ ಪರ್ಚೇಸ್ ಮಾಡ್ಬೇಕು ಗೇಮಿಂಗ್ ಅಂತ ಇದ್ರು, ಇವಾಗ ಎಲ್ಲ ಫೋನ್ಸ್ ನಲ್ಲಿ ಅಪ್ಡೇಟ್ ಕೊಟ್ಬಿಟ್ಟಿದ್ದಾರೆ. ಆಟೋಮೆಟಿಕ್ ನೀವು ಪಬ್ಜಿ ಜಸ್ಟ್ ಗೇಮಿಂಗ್ ಮೋಡ್ ಆನ್ ಮಾಡಿದ್ರೆ ನಿಮಗೆ ಏನ್ ಸ್ಪೀಡ್ ನಿಮಗೆ ಬರಬೇಕು ಆ ಸ್ಪೀಡ್ ಸಿಗುತ್ತೆ. ಓಕೆ ಸರ್, S21, S22 ಅಲ್ಟ್ರಾಸ್ ಯಾವ್ದಾದ್ರು ಇದೆಯಾ? S21 ಅಲ್ಟ್ರಾ ನಿಮ್ಗೆ ಆಲ್ಮೋಸ್ಟ್ S22 ಇದೆ, ಇದು ಬಂದ್ಬಿಟ್ಟು ನಿಮ್ಗೆ 53,000 ಆಗುತ್ತೆ. S22 ವಿತ್ ಬ್ರ್ಯಾಂಡ್ ನ್ಯೂ ಇದೆ, ವಿತ್ ಇದಕ್ಕೂ ಏನಂದ್ರೆ ನಾಟ್ ಒನ್ ಸಿಂಗಲ್ ಸ್ಕ್ರಾಚ್, ಹೊಸದ್ ಬಂದ್ಬಿಟ್ಟು 85,999 ಇದೆ. ಕಸ್ಟಮರ್ಗೆ ನಾನು ಹೇಳ್ತೀನಿ, ಇದಕ್ಕೆ ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಸ್ಯಾಮ್ಸಂಗ್ ಅಪ್ ಟು 8% ಡಿಸ್ಕೌಂಟ್ ಕೊಡ್ತೀನಿ ಸರ್. 8% ಡಿಸ್ಕೌಂಟ್ ಸರ್ ಅಲ್ಲಿರೋ ಮಾಡೆಲ್. ಇದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ S21 ಅಲ್ಟ್ರಾ, ಓಕೆ, ಇದು ಬಂದ್ಬಿಟ್ಟು 138,999 ಇದೆ. ನಮ್ಮ ಹತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ 58,000 ಇದೆ. ಓಕೆ, ಇದು ಆಕ್ಚುಲಿ ಕ್ಯಾಮ್ರಾಗಂತೇನೆ ಅಲ್ಲ, ಸಕ್ಕತ್ತಾಗಿದೆ ಸರ್ ಕ್ಯಾಮ್ರಾ. 5G ಫೋನು, ಮೇನ್ ಕ್ಯಾಮ್ರಾಕ್ಕೋಸ್ಕರ 100x ಜೂಮಿಂಗ್ ಕೊಟ್ಟಿದ್ದಾನೆ. ನೀವು ಇಲ್ಲಿ ಬಿಟ್ಟು ಜೂಮಿಂಗ್ ಇದು ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೂಪರ್. ಇದೆಷ್ಟು ಅಂದ್ರೆ ಪ್ರೈಸು? ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 59,000 ಆಗುತ್ತೆ. 59,000. ನೆಕ್ಸ್ಟ್ ಇಲ್ಲಿ ಎಷ್ಟೊಂದು ಆಕ್ಸೆಸರೀಸ್, ಆಕ್ಸೆಸರೀಸ್ಗೆ ಕಸ್ಟಮರ್ಗೆ ಅದನ್ನು ಹೇಳ್ತೀನಿ, 40% MRP ಮೇಲೆ 40% ಡಿಸ್ಕೌಂಟ್ ಸಿಗುತ್ತೆ ಕಸ್ಟಮರ್ಸ್ಗೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಸೆಕೆಂಡ್ ಹ್ಯಾಂಡ್ ಫೋನ್ ತರ ಆಕ್ಸೆಸರಿ ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಲ್ಲ. ಇದೇನಿದೆ ಹೊಸದೇ, ಎಲ್ಲ ಬ್ರ್ಯಾಂಡ್ ನ್ಯೂ ಬರುತ್ತೆ. ಇನ್ನೊಂದು ಏನಂದ್ರೆ, ಬೋಟ್ ನೀವು ತಗೊಂತಾ ಇದೀರಾ ಅಂದ್ರೆ 1 year ವಾರಂಟಿ ಬರುತ್ತೆ. ಸ್ಕ್ಯಾಶಿಪ್ ಅದೇ ತಗೊಂತೀರಾ ಅಂದ್ರೆ ನಿಮಗೆ 6 months ವಾರಂಟಿ ಬರುತ್ತೆ. ಜಾಸ್ತಿ ಏನಂದ್ರೆ, ನಮ್ಮ ಬೋಟ್ ದೇ ಸೇಲ್ ಮಾಡ್ತೀವಿ, ಏನಾದ್ರೆ ಕಸ್ಟಮರ್ಸ್ಗೆ ನಾಳೆ ದಿವಸ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ 1 year ವಾರಂಟಿ ಸಿಗುತ್ತೆ ನಿಮಗೆ ಬೋಟ್ಗೆ. ಓಕೆ ಸರ್, ನೆಕ್ಸ್ಟ್ ನಿಮ್ದು ಸರ್ವಿಸ್ ಬಂದ್ರೆ, ನೀವೇ ಸರ್ವಿಸ್ ಎಲ್ಲ ಹೆಂಗಿರುತ್ತೆ ಅಂತ? ಸರ್ವಿಸ್ ಅಂತ ಹೇಳಿದ್ರೆ, ಇವಾಗ ಕಸ್ಟಮರ್ ಆನ್ಲೈನ್ ಪರ್ಚೇಸ್ ಮಾಡ್ತಾವ್ರೆ ಕ್ಯಾಶಿಫೈನ, ಕಸ್ಟಮರ್ ಇಲ್ಲೇ ಬರ್ಬೋದು, ಇಲ್ಲೇ ಸರ್ವಿಸ್ ಏನಿದೆ ಮಾಡ್ಕೋಬಹುದು, ಇನ್ಸ್ಟೆಂಟು ಕಸ್ಟಮರ್ಗೆ ನಾವು ರೆಡಿ ಮಾಡ್ಕೊಡ್ತೀವಿ. ಇನ್ನೊಂದು ಏನಂದ್ರೆ, ಮೊಬೈಲ್ ರಿಪೇರು ಐತೆ. ಮೊಬೈಲ್ ರಿಪೇರ್ ಕಸ್ಟಮರ್ಸ್ಗೆ ನಾನು ಹೇಳ್ತೀನಿ, ಆಲ್ರೆಡಿ ನಾನು ಹೇಳ್ತೀನಿ, ರಿಪೇರ್ಗೆ ಯಾರು 6 months ವಾರಂಟಿ ಯೂಶಲಿ ಕೊಡಲ್ಲ, ಬಟ್ ನಮ್ದು ಕ್ಯಾಶಿಫೈನಲ್ಲಿ 6 months ವಾರಂಟಿ ಕಸ್ಟಮರ್ಗೂ ರಿಪೇರ್ಗೂ ಕೊಡ್ತಾ ಇದೀವಿ. ವಿತ್ ಇನ್ಸ್ಟೆಂಟ್ ಮಾಡ್ಕೊಡ್ತೀವಿ ಕಸ್ಟಮರ್ಗೆ, ಸರ್ ನಾಳೆ ಬನ್ನಿ, ನಾಳಿದ್ ಬನ್ನಿ, ಅದು ಇದು ಆದ್ರೆ ಮುಂದೆನೆ ಹೇಳ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಕಸ್ಟಮರ್ ಡಿವೈಸ್ ತಗೊಂಡ್ಬಂದ್ರೆ ವಿತಿನ್ 20-30 minutes ಪಾರ್ಟ್ ಇದ್ರೆ ಕಸ್ಟಮರ್ ಮುಂದೆ ನಾವು ಕಸ್ಟಮರ್ಗೆ ಹಾಕೊಡ್ತೀವಿ. ಓಕೆ ಸರ್, ನೆಕ್ಸ್ಟ್ ಇವಾಗ ನಮ್ಮ ಫೋನ್ ನ ಸೇಲ್ ಮಾಡಬೇಕು, ಇಮಿಡಿಯೇಟ್ ಕ್ಯಾಶ್ ಸಿಗುತ್ತಾ? ಆ ಪ್ರೊಸೆಸ್, ಆ ಪ್ರೊಸೆಸ್ ಇದೆ. ಕಸ್ಟಮರು ಒರಿಜಿನಲ್ ಬಾಕ್ಸ್ ಬಿಲ್ ತಗೊಂಡ್ಬರ್ಬೇಕು. ಕಸ್ಟಮರ್ ಹತ್ರ ಬಾಕ್ಸ್ ಬಿಲ್ ಇಲ್ಲ ಅಂತ ಹೇಳಿದ್ರೆ ನಾವು ತೊಗೊಳಲ್ಲ, ಬಾಕ್ಸ್ ಇಲ್ಲ ಮಸ್ಟ್ ಎನ್ಶೂರ್. ಕಸ್ಟಮರ್ಗೆ ನಾವು ಐ ಡಿ ಪ್ರೂಫ್ ಇಲ್ಲ ಅಂದ್ರೂ ಫೋನ್ಗಳು ತೊಗೊಳಲ್ಲ, ಅವ್ರದ್ದೆ ಜೆನ್ಯೂನ್ ಐ ಡಿ ಪ್ರೂಫು, ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಕಸ್ಟಮರ್ಗೆ ಇನ್ಸ್ಟೆಂಟು ಏನಿದೆ ನಮ್ಮ ಆ್ಯಪ್ನಲ್ಲಿ ಏನು ಪ್ರೈಸ್ ಇದೆ ಕಸ್ಟಮರ್ಗೆ ಇನ್ಸ್ಟೆಂಟು ಪ್ರೈಸು ಟ್ರಾನ್ಸ್ಫರ್ ಆಗುತ್ತೆ, ಇನ್ಸ್ಟೆಂಟ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಡೀಟೇಲ್ಸ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್.